ಯಾದಗಿರಿ ಜಿಲ್ಲೆಯ ಸೈದಾಪುರ ಪಟ್ಟಣದಲ್ಲಿ ಈ ದಿವಸ ಬೆಳಗ್ಗೆ 5:40 ಸುಮಾರಿಗೆ ಬೆಂಕಿ ಅವಘಡ ಆಗಿದೆ. ಇದರಲ್ಲಿ ಎರಡು ಮಾಡಿಯ ಒಂದು ಮನೆ ಬೆಂಕಿಗೆ ಆಹುತಿಯಾಗಿದೆ. ಮನೆ ಒಳಗಿದ್ದ ರಾಘವೇಂದ್ರ ವಯಸ್ಸು 40 ವರ್ಷ ಮತ್ತು ಶಿಲ್ಪ ಅವರ ಪತ್ನಿ 35 ವರ್ಷ ಇವರಿಬ್ಬರು ಬೆಂಕಿಗೆ ಆಹುತಿಯಾಗಿ ಸಾವನ್ನಪ್ಪಿದ್ದಾರೆ. ಇವರು ಫಸ್ಟ್ ಫ್ಲೋರಲ್ಲಿ ಬೆಳಗ್ಗೆ ನಿನ್ನೆ ರಾತ್ರಿ ಮಲಗಿದ್ರು. ಅಲ್ಲಿ ಬಟ್ಟೆಗಳನ್ನು ಶೇಖರಣೆ ಮಾಡಿದ್ರು. ಅವರು ಬಟ್ಟೆ ಅಂಗಡಿಯನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಮತ್ತೆ ಫಸ್ಟ್ ಫ್ಲೋರಿನ ಮೇಲೆ ಇನ್ನೊಂದು ಟಿನ್ ಶೆಡ್ ಹಾಕೊಂಡು ಆ ಟಿನ್ ಶೆಡ್ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ಗೋದಾಮಿನಲ್ಲಿ ಹಾಕಿದ್ರು. ಈ ದಿವಸ ಬೆಳಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದೆ, ಅವ್ರಿಗೆ ಗೊತ್ತಾಗಿಲ್ಲ. ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಮಲಗಿದ್ದ ಅವರ ಮಕ್ಕಳು ಮತ್ತು ತಂದೆ ತಾಯಿ ಮೇಲೆ ಅವ್ರಿಗೆಲ್ಲ ಕೂಗಿ ಕಲ್ಲು ಹೊಡೆದು ಎಲ್ಲ ವಿಷಯ ತಿಳಿಸಿದ್ದಾರೆ. ಅದು ಗೊತ್ತಾಗೋ ಅಷ್ಟೊತ್ತಿಗೆ ರಾಘವೇಂದ್ರ ಮತ್ತು ಶಿಲ್ಪ ಅವರಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಬೆಂಕಿ ಜಾಸ್ತಿಯಾಗಿ ಹೊಗೆ ಆವರಿಸ್ಕೊಂಡು ಅವರು ಉಸಿರು ಕಟ್ಟಿದ್ದಾರೆ. ನಂತರದಲ್ಲಿ ಆ ಫಸ್ಟ್ ಫ್ಲೋರ್ ಮನೆಯಲ್ಲಿದ್ದ ಒಂದು ಬಾತ್ರೂಮ್ಗೆ ಹೋಗಿ ಅಲ್ಲೇ ಅವರು ರಕ್ಷಣೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ಬೆಂಕಿ ಆ ಹೊಗೆ ಜಾಸ್ತಿ ಆವರಿಸಿ ಅವರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೈದಾಪುರ ಇನ್ಸ್ಪೆಕ್ಟರ್ ಅವರು ಮತ್ತು ಅವರ ಸಿಬ್ಬಂದಿ ಹಾಗೂ ಬೆಂಕಿ ನಂದಿಸಲಿಕ್ಕೆ ಅಗ್ನಿ ಶಾಮಕ ದಳದವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿ ಈ ದಿವಸ ಬೆಂಕಿಯನ್ನು ಆರಿಸಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ ಅದು ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ಬೆಂಕಿ ಇನ್ನು ಕೆನ್ನಾಲಿಗೆ ಇನ್ನೂ ಜಾಸ್ತಿನೇ ಇದೆ. ಯಾದಗಿರಿ ಮತ್ತು ರಾಯಚೂರು ಎರಡು ಕಡೆಯ ಅಗ್ನಿಶಾಮಕ ದಳದವರು ಅವಿರತ ಪ್ರಯತ್ನ ಮಾಡಿ ಬೆಂಕಿ ನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ. ದಾಖಲಾಗಿ ಮುಂದಿನ ತನಿಖೆಯನ್ನು ಇನ್ಸ್ಪೆಕ್ಟರ್ ಅವರು